ಯಪ್ಪೋ ಅನ್ನೋನ ಡಿಸೆಂಬರ್ ತಿಂಗಳದಾಗ ಮುಕ್ಕಳೆರೆ ಚಳಿ ಇರ್ತೈತೆ ಅವನವನ, ಯಾವಾಗ ಎದ್ದು ಯಾವಾಗ ಮಕ್ಕೊಂಡು ಒಂದು ಗೊತ್ತಾಗಲ್ಲ. ಅಬ್ಬವ ಯಬ್ಬೋ ಟೈಮ್ ಎಂಟಾತಾನ ಆಗ್ಲಿ. ಏ ಅವನವನ ಪೈಖಾನಿಗೆ ಹೋಗ್ಬೇಕಪ್ಪ, ಪೈಖಾನಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಹೆಂಡ್ತಿ ಏನು ಮಾಡಾಕತ್ತಾಳ ನೋಡವನ. ಏ ಎಲ್ಲದಿಬೇಯವ್ವ ಇಲ್ಲ ಅದೇನ್ರಿ ತೂ ಅವನವನಿಕಿನ ಮಾತಾಡ್ಸಿದ ತಪ್ಪಾತು, ಯಾಕಾಗಲ್ದಕ್ಕ ಅವನವನ ಅರ್ಜೆಂಟ್ ಇಟ್ಬಿಡೈತಿ, ಪಟ್ಟನ ಪೈಖಾನಿಗೆ ಕದ ತೆಗ್ದ್ಬಿಡಮ್ಮ. ಥೂ ತೋ 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 ಥೋ, ಮನ್ಯಾಗ ಫ್ರಿಡ್ಜ್ ಆಯ್ತು, ಏನು ಫ್ರಿಡ್ಜ ಮನಿ ಆಗೈತು, ತಿಳಿವಲ್ದಾಗೈತಿ ನನಗೆ ನೋಡ್ರಿ, ಅರ್ಜೆಂಟ್ ಆಗೈತಿ. ಮ್ಯಾಲಿ ಅಟ್ಟದ ಮನೆಯಿಂದ ನೋಡಕ್ಕೆ ಹೋತೀನಿ, ಎಲ್ಲೆಲ್ಲೂ ಸಿಗವಲ್ದಲ್ಲಲ್ಲಿ ಪೈಖಾನಿ ಮನಿ. ಅಲ್ಲ ಇವು ನಾವನ ನಾ ಪೈಖಾನಿ ಹುಡ್ಕಾಕತ್ತಿದ್ರು, ಇದ್ರ ಆಟಿ ಉಕ್ಕ ಆಗೇ ಬಿಟ್ಟವ ನೋಡಪ್ಪ. ಅದೇನ ಅಂತಾರಲ್ಲ, ಹೆಣ್ದವ್ರಿಗೆ ಹೆಣ ಚಿಂತೆ ಅಂದ ಹಲ್ಗೆಯವರಿಗೆ ರೊಕ್ಕ ಚಿಂತೆ ಅಂತ, ಇವಕ್ಕಿದ್ರ ಆಟಿ ಉಕ್ಕ ಅವನವನ. ಉಪಾಧ್ಯಾಪ ಒಯ್ದು ಇವಂತರು ಉದ್ದಾರ ಆಗಲ್ಲ, ನನಗಂಕರ ಲೋಡ್ ಅರ್ಜೆಂಟ್ ಆಗೈತೆ. ಯಪ್ಪೋ ಯಪ್ಪೋ ನಾನು ಪೈಖಾನಿ ಹುಡ್ಕಕ್ಕೆ ಹೆಲ್ಪ್ ಮಾಡ್ತಿದ್ರಿ. ಅಬ್ಬ ನೀನ್ ಕಟ್ಕೊಂಡಿದ್ದಕ್ಕೂ ಸಾರ್ಥಕ ಆತ್ಬೆ, ಯಾಕಾಗೋಲ್ದಕ್ಕ ನಾವು ನೀವು ಕೆಲಸ ಮಾಡಿದ ಅನ್ಕೊಂಡಿವೆ, ಫಸ್ಟ್ ಏನಾರ ತಿಂದು ಆಮೇಲೆ ಪೈಖಾನಿ ಹೋಗೋಣಂತ. ನಾವು ಹೇಳಿ ಕೇಳಿ ಉತ್ತರ ಕರ್ನಾಟಕದವ್ರಿ, ಚಾ ಕುಡಿಯೋ ಮಟ್ಟ ನಾವು ಪೈಖಾನಿಗೆ ಹೋಗಂಗಿಲ್ಲ ರೀ. ನೀವು ಚಾ ಕುಡೀರಿ, ಪಟ್ ಪಟ್ ಪೈಖಾನಿಗೆ ಹೋಗ್ರಿ.